ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕಣ್ಣು ಕಾಣುವಂತ ಒಂದು ನೈಜ ಘಟನೆ ಮಾಡಿದಂತ ಬಸವಣ್ಣವರು. ಅದೇನಪ್ಪ ಅಂದ್ರೆ ಹೇಳಿ ಮಾಡಿಸ್ಲೇಬೇಕು ಅಂತ ಹೇಳಿ ಸ್ವತಃ ತನ್ನ ದುಡ್ಡನ್ನ ಕೊಟ್ಟು ಇವತ್ತು ಬಸವಣ್ಣ ಇವತ್ತು ಇಲ್ಲಿಂದ ಓಡ್ತಾ ಇದೆ. ಸೊ ನಾವು ಇವತ್ತು ಎಲ್ಲರಿಗೂ ನಮಸ್ತೆ. ದಯವಿಟ್ಟು ಕಾಡನ್ನ ಉಳಿಸಿ, ಪ್ರಾಣಿಗಳನ್ನ ಉಳಿಸಿ, ಗಂಧದ ಗುಡಿನ ಉಳಿಸಿ. ಹಿಂದೆ ಹಣ್ಣವರೊಂದು ಮಾತು ಹೇಳಿದ್ರು, ದಯವಿಟ್ಟು ಗಂಧದ ಗುಡಿನ ಉಳಿಸ್ಬೇಕು, ಮುಂದಿನ ಪೀಳಿಗೆಗೆ ನಾವು ಅದನ್ನು ಬೆಳೆಸಬೇಕು ಅಂತ. ಹಾಗೇನೆ ನಾವು ಇರೋಣ, ಅದಕ್ಕಾಗಿ ದಯವಿಟ್ಟು ಗಂಧದ ಗುಡಿನ ಉಳಿಸಿ. ಪುರಾತನ ಕಾಲದಿಂದ ಮದಪ್ನಹಳ್ಳಿ ಗ್ರಾಮದಲ್ಲಿ ಈಶ್ವರ ದೇವಸ್ಥಾನ ಮತ್ತು ಪಾರ್ವತಿ ದೇವಸ್ಥಾನ ಚೋಳರ ಕಾಲದಲ್ಲಿ ಆಗಿದ್ದು ಅಂತ ಹೇಳ್ತಾ ಇದಾರೆ. ಆ ತರ ಇತ್ತು, ಅದ್ರ ಮುಂದೆ ಒಂದು ಮಂಟಪ ಇತ್ತು. ಆ ಮಂಟಪನ ದುರ್ಗದ ರಾಜೇಗೌಡರು ಅಂತ ಇದ್ದಾರೆ ನಮ್ಮೂರಲ್ಲಿ, ಅವರು ಬಂದು ನಾವು ಬೇರೆ ಮಂಟಪ ಮಾಡಿಸಿ ಬಸವಣ್ಣನ ದೊಡ್ಡದಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನ ಕಿತ್ತಾಕ್ಬಿಟ್ಟು ಇದನ್ನ ಮಾಡಿಸಿದ್ರು. ಅದು ಅರ್ಧಂಬರ್ಧಮಲ್ಲಿ ನಿಲ್ತು, ಅವ್ರು ತಿರ್ಗ ಮತ್ತೆ ಯಾರಿಗೂ ಮಾಡೋಕ್ಕೂ ಅವಕಾಶ ಕೊಡಲಿಲ್ಲ, ಅವರು ಬಂದು ಮಾಡಲಿಲ್ಲ. ಅದೇ ಥರ ಇವತ್ತು ನಿಂತಾಯ್ತು. ಈಗ ಬಂದು ಬಸಪ್ಪ ನಿಮಗೆ ಮಾಡಲೇಬೇಕಂತ ಕೊಟ್ಟಿದ್ದಾರೆ, ನಮ್ಗೆ ಶಕ್ತ ಅನ್ಸಾರ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ. ರಮೇಶ ನಮಯ್ಯಪ್ಪ, ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ, ಮಾದಪ್ನಹಳ್ಳಿ. ಪ್ರತಿ ವರ್ಷದಂತೆ ಆಗಲೇ ಸುಮಾರು 3-4 ವರ್ಷದಿಂದ ಶಬರಿಯಾತ್ರೆಗೆ ಇಲ್ಲಿಂದ ಹೋಗ್ತಾ ಇದ್ದೀವಿ. ಈ ಸಾರಿ ಎಲ್ಲ ಊರಿನ ಗ್ರಾಮಸ್ಥರು ಕೌಡಗೆರೆಯಲ್ಲಿರ್ತಕ್ಕಂತ ಬಸವಣ್ಣವ್ರನ್ನ ಕರೆಸಬೇಕು ಅಂತೇಳಿ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ಕೇಳಿಕೊಂಡಾಗ, ನಾನು ಗುರುಗಳಾಗಿರ್ತಕ್ಕಂತ ಕೌಡಗೆರೆಯ ಪೀಠಾಧ್ಯಕ್ಷರು ಆಗಿರ್ತಕ್ಕಂತ ಮಲ್ಲೇಶ್ ಗುರುಜಿ ಅವ್ರನ್ನ ನಾನು ಕೇಳಿಕೊಂಡಾಗ, ಬಸವಣ್ಣನಿಗೆ ವಯಸ್ಸಾಗದೆ ಕಳಿಸೋಕ್ಕಾಗಲ್ಲ, ಸ್ವಲ್ಪ ಎಲ್ಲ ಕಡೆ ಓಡಾಟ ಕಡಿಮೆ ಮಾಡಿದ್ದೀವಿ ಅಂದರು. ನಾನು ರಿಕ್ವೆಸ್ಟ್ ಮಾಡಿದೆ, ಗುರುಗಳೇ ಇಲ್ಲ, ನನ್ನ ಕಾರ್ಯಕ್ರಮಕ್ಕೆ ನೀವು ಕಳಿಸ್ಲೇಬೇಕು, ಇದು ಅಯ್ಯಪ್ಪ ಸ್ವಾಮಿ ಕಾರ್ಯಕ್ರಮ, ಇವತ್ತು ಮಕ್ಕಳ ಜೊತೆ ಇರೋದ್ರಿಂದ ಆ ಒಂದು ಕಾರ್ಯಕ್ರಮದಲ್ಲಿ ಸ್ವಾಮಿಯವರು ಭಾಗವಹಿಸಬೇಕು, ನೀವು ಕೂಡ ಭಾಗವಹಿಸಲೇಬೇಕು ಅಂತ ಹೇಳಿ ನಾನು ಪಟ್ಟಾಕ್ದೆ. ನನ್ನ ಕರೆಗೆ ಹೋಗೊಟ್ಟು ಬಸವಣ್ಣವ್ರ ಸಮೇತ ಇವತ್ತು ನಮ್ಮ ಮಾದಪ್ನಹಳ್ಳಿ ಗ್ರಾಮಕ್ಕೆ ಬಂದಿದ್ದಾರೆ. ಈ ಒಂದು ಮಾದಪ್ನಹಳ್ಳಿ ಮುಂದಿನ ದಿನಗಳಲ್ಲಿ ಆರೋಗ್ಯ ಆಯಸ್ಸು ಐಶ್ವರ್ಯ ಯಾವುದೋ ರೋಗ ರುಜಿನಗಳು ಇಲ್ದೇನೆ ಎಲ್ಲಾ ದೇವಸ್ಥಾನಗಳು ಬಹಳ ವಿಜೃಂಭಣೆಯಿಂದ ಬೆಳೀಲಿ, ಮಳೆ ಬೆಳೆ ಚೆನ್ನಾಗಾಗ್ಲಿ, ಎಲ್ಲಾ ಜನತೆ ಸಂಕುಲವಾಗಿ ಚೆನ್ನಾಗಿ ಬಾಳಲಿ, ಆ ರೀತಿ ಆಶೀರ್ವಾದ ಬಸವಣ್ಣವರು ನಮ್ಮ ಗುರುಗಳು ಹಾಗೂ ಚೌಡೇಶ್ವರಿ ಚಾಮುಂಡೇಶ್ವರಿ ಮಾತೆ ಅವ್ರ ಕರುಣೆ ಇರಲಿ ಅಂತೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಮಾದಪ್ನಹಳ್ಳಿ ಗ್ರಾಮದಲ್ಲಿ ಗೌಡಗೆರೆ ಬಸವಣ್ಣನ ಕರೆಸಿದ್ರು. ಕರೆಸಿದಂತ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಮಂಡಳಿಯವರು ಕರೆಸಿದ
ಇರತಕ್ಕಂತ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕಣ್ಣು ಕಾಣುವಂತ ಒಂದು ನೈಜ ಘಟನೆ ಮಾಡಿದಂತ ಬಸವಣ್ಣವರು. ಅದೇನಪ್ಪ ಅಂದ್ರೆ, ನಮ್ಗೆ ಈ ಊರು ಮೊದಲನೇ ಪ್ರಾರಂಭವಾದಂತ ಊರು, ಮೊದಲನೇ ಸತಿ ನಾವು ಹೆಜ್ಜೆ ಇಟ್ಟಿರೋದು, ಮತ್ತೆ ಈ ಊರಿಗೆ ಪ್ರಥಮವಾಗಿ ಬಸವಣ್ಣನವರು ಹೆಜ್ಜೆ ಇಟ್ಟಿರೋದು ಮೊದಲನೇ ಊರು, ಮೊದಲನೇ ಸಲ. ನಮ್ಗೆ ಗೊತ್ತಿಲ್ಲದ ಜಾಗ ಇದು, ಬಸವಣ್ಣವ್ರಿಗೂ ಗೊತ್ತಿಲ್ಲದ ಜಾಗ. ಈ ಊರಿನಲ್ಲಿ ಯಾವ ಜಾಗದಲ್ಲಿ ಏನವೇ ಅಂತ ನಮ್ಗೆ ಗೊತ್ತಿರಲಿಲ್ಲ. ಆದ್ರೆ ಬಸವಣ್ಣವರೆಲ್ಲ ಮುಗಿಸ್ತು ಮುಗಿಸ್ಕೊಂಡು ಕೊನೆಯಲ್ಲೊಂದು ಶಿವ ಪಾರ್ವತಿ ದೇವಸ್ಥಾನ ಇತ್ತಂತೆ. ಶಿವನ ದೇವಸ್ಥಾನ ಒಳಗಡೆ ಹೋಗ್ತು, ಒಳಗಡೆ ಹೋಗ್ಬಿಟ್ಟು ಬಂದೆ ಈಚೆ ಒಂದು ಕಲ್ಲು ಗುಂಡಂಗಿತ್ತು. ನಾವು ಗಳ್ಗಂಬು ತಕ್ಕ ಹೋಗ್ತಾ ಅನ್ಕೊಂಡು ಗಲ್ಲು ಗುಂಡಿ ಹಂಗಿರಬೇಕು ನಿಂತ್ಕೊತು. ಆ ನಿಂತ್ಕೋತಾರಬೇಕ ನಮ್ಗೆ ಅಲ್ಲಿ ಹೋಗೋ ಆದಂತ ಸಂದರ್ಭದಲ್ಲಿ ಒಂದು ಆಶ್ಚರ್ಯ ಆಯ್ತು. ಅದೇನಪ್ಪ ಅಂದ್ರೆ, ಅದೊಂದು ಬಸವಣ್ಣ ಇತ್ತು, ಬಸವಣ್ಣ ಮಾಡಕ್ಕಿಂತ ಕಲ್ಲು ತಿಂದಿದೋ ಮಾಡಕ್ ಆಗ್ಲಿಲ್ಲ ಅಂದ್ಬಿಟ್ಟು, ಇಲ್ಲಪ್ಪ ನಿಮ್ ಟೈಮ್ ಆಯ್ತದೆ ನಾಳೆ ಸಂಕ್ರಮಣ ಇರೋದ್ರಿಂದ ನೀನ್ ನಡಿ ನೀನ್ ಹೋಗ್ಬೇಕು ಅಂದ. ಆದ್ರೆ ಬಸವಣ್ಣ ಮುಂದಕ್ಕೆ ಹೋಗ್ಲ, ಸೀದಾ ಹೋಗಕ್ ಕಲ್ಲುಂತೇವೆ ನಿಂತ್ಕೊತು. ಅರ್ಧಂಬರ್ಧ ನಮ್ ಕೆಲಸ ಆಗಿರೋ ಜಾಗದಲ್ಲಿ ಈಗ ಅಲ್ಲಿ ಹೋಗಿ ನಿಂತ್ಕೊಂಡು ಅಲ್ಲಿ ನಡೆದಂತ ಒಂದು ಘಟನೆ ಏನಂದ್ರೆ, ಆ ಊರು ಈ ಊರಿನ ಪಟೇಲ್ರನ್ನ ಕರೆಸಿ ಮತ್ತೆ ಯಜಮಾನರನ್ನ ಕರೆಸಿ ಆ ಜಾಗದಲ್ಲಿ ಇದು ಮಾಡ್ಲೇಬೇಕು ಅಂತಂದ್ಬಿಟ್ಟು ಅವ್ರನ್ನ ಕರ್ಕೋಗ್ರು. ಪಟೇಲ್ರ ಮುಖ್ಯವಾಗಿ ಹಿಡ್ಕೊಂಡು ಒಂದು ರೌಂಡ್ ಕರ್ಕೊ ಬಂದ್ರು, ಕರ್ಕೋಗ ಅಲ್ಲೇ ನಿಲ್ಸ್ಕೊಂಡ್ರು. ಆಯ್ತಪ್ಪ ನಾವು ಮಾಡ್ತೀವಿ ಏನಾದ್ರೂ ನಾವು ಮಾಡ್ತಿದ್ರು. ಕೊನೆಯಲ್ಲಿ ಆ ಬಸವಣ್ಣನ ತಿಂತಾ ಇರೋ ಅರ್ಧ ಆಗಿರೋ ತಿಂತಾ ಇರೋ ಜಾಗದಲ್ಲಿ ಹಿಂದಕ್ಕೆ ಹೋಗಿ ನಿಂತ್ಕೊಂಡು ದುಡ್ಡು ಕೊಡುವಂತ ಒಂದು ಸೂಚನೆ ಅದು ನಮ್ಗೆ. ನಾವೆಲ್ಲ ಕಡೆ ನೋಡಿರೋ ಒಂದು ಘಟನೆ ಅದು, ನಮ್ಗೆ ಪ್ರತಿ ಸತ ನೋಡ್ಕೊಳ್ಳೋಂತಿರೋದು ದುಡ್ಡು ಕೊಡುವಂತ ಸೂಚನೆ ಕೊಟ್ಟ. ಆ ಸೂಚನೆ ಕೊಟ್ಟಾಗ ಕಳೆದಾಗ್ತದೆ ಎಷ್ಟಿತ್ತು ಅಷ್ಟ ಅಂತ ಕಳೆದಾಕ್ತದೆ. ಕಳೆದಾಕದ್ಮೇಲೆ ಏನಾಯ್ತಪ್ಪ ಅಂದ್ರೆ, 12,088 ಕಣೆ ಏನೋ ಹೇಳಿದ್ರು, ಮೊದಲು ಲೆಕ್ಕ ಹಾಕಿ ಹೇಳಿದ್ರು. ಆಮೇಲೆ ತಿರ್ಗಾ ಆ ಲೆಕ್ಕ ಒಪ್ಕೊಳ್ಳಿಲ್ಲ ಬಸವಣ್ಣ, ವಿಡಿಯೋ ನೀವೇ ನೋಡ್ಕೋಬಹುದು, ಒಪ್ಕೊಳ್ಳಿಲ್ಲ. 12,700 ಕಣೆ 891 ರೂಪಾಯಿ ಏನೋ ಇತ್ತು ಅಂತ, 3 ರೂಪಾಯಿ ಜಾಸ್ತಿ ಆಯ್ತು. ಆ 3 ರೂಪಾಯಿ ಅಂದ್ರೆ ಬಸವಣ್ಣನ ವಿಚಾರ ಇಷ್ಟೇ, 1 ರೂಪಾಯಿ ತಿನ್ನಲಿಕ್ಕೆ ಬಿಡಲ್ಲ, 1 ರೂಪಾಯಿ ಯಾರಿಗೂ ವ್ಯಯ ಆಗಕ್ ಬಿಡಲ್ಲ, ಒಬ್ರಿಗೆ ಮೋಸ ಆಡೋದ್ರೆ ತಡ್ಕೊಳ್ಳೋ ವಿಚಾರ ಇಲ್ಲದಿರುವಂತ ಬಸವಣ್ಣ. ಆದ್ರಿಂದ ಇವತ್ತು ನಡೆದಂತ ಈ ಊರಿನಲ್ಲಿರುವಂತ ನೈಜ ಘಟನೆ. ನಮ್ಮ ಪೂಜ್ಯ ಗುರುಗಳಾದಂತ ಅದೇ ಸ್ವಾಮೀಜಿ ಅವರು ಬಂದಿರು ನಮ್ಮ ಊರಿಗೆ, ಬಸವಣ್ಣ ಕೂಡ ಬಂದಿತ್ತು. ಸೊ ನೀವು ನೋಡಬಹುದು ವಿಡಿಯೋದಲ್ಲಿ ಒಂದು ಘಟನೆ ನಡೀತು. ನಮ್ಮ ಚೇರ್ಮನ್ರನ್ನ ಕೊನೆವರೆಗೂ ಬಿಡ್ಲೇ ಇಲ್ಲ, ಶಿವನ್ ಮೂರ್ತಿನ ಆ ನಂದಿನ್ ಮಾಡ್ಲೇಬೇಕು ಅನ್ನೋ ಒಂದು ಘಟನೆನ ಆ ಪೂರ್ತಿ ಬಿಡದಲೆ ಅವ್ರ ಮನೆಗೂ ಕೂಡ ಹೋಗಿ ಅದೊಂದು ಒಂದು ಮೆಸೇಜ್ ಹೇಳಿ ಮಾಡಿಸ್ಲೇಬೇಕು ಅಂತ ಹೇಳಿ ಸ್ವತಃ ತನ್ನ ದುಡ್ಡನ್ನ ಕೊಟ್ಟಿ ಇವತ್ತು ಬಸವಣ್ಣ ಇವತ್ತು ಇಲ್ಲಿಂದ ಓಡ್ತಾ ಇದೆ. ಸೊ ನಾವ್ ಇವತ್ತಿನ ಪವಾಡಗಳನ್ನ ನಾವ್ ಇದನ್ನ ಮರೆಯಕ್ಕೆ ಆಗಲ್ಲ. ಸೊ ನಾನು ಅದ್ ನೆಕ್ಸ್ಟ್ ಬರೋಷ್ಟ್ರಲ್ಲಿ ಅದು ಫಿನಿಶ್ ಆಗಿರುತ್ತೆ ಅನ್ನೋ ಒಂದು ಸೂಚನೆ ನಮ್ಮ ಚೇರ್ಮನ್ ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಸೊ ನಾನು ನಮ್ಮ ಸ್ವಾಮೀಜಿಗಳಿಗೆ, ನಮ್ಮ ಬಸವಣ್ಣಗೆ, ಅಯ್ಯಪ್ಪ ಸ್ವಾಮಿ ತಂಡಕ್ಕೆ, ನಮ್ಮ ಸ್ವಾಮೀಜಿಗಳಿಗೆ, ಬಸವಣ್ಣಗೆ, ಪ್ರತಿ ಊರಿನ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಆಗಿರೋದ್ರಿಂದ ನಿಂಗೆ ತೋರ್ಸಕ್ಕಾಗ್ಲಿಲ್ಲ ನೋಡಿ. ಅವತ್ತು ಏನ್ ನಡೀತು ಅಂದ್ರೆ, ನೈಟ್ ನೀವು ಆಗ್ಲೇ ನೋಡ್ದಂಗೆ ವಿಡಿಯೋದಲ್ಲಿ, ಬಸವಣ್ಣ ತಾನಾಗೆ ಬಂದು ನೋಡಿ ಇಲ್ಲಿ ನಿಂತ್ಕೊಂಡ್ಬಿಡ್ತು. ಅವತ್ತು ಅದನ್ನ ವಿಡಿಯೋ ಮಾಡಕ್ ಆಗ್ಲಿಲ್ಲ, ನಿಮ್ಗೆ ತೋರ್ಸ್ಬೇಕಾಯ್ತು, ಅದು ನಾವು ಮುಂದೆ ಹೋಗ್ಬಿಟ್ಟಿದ್ವಿ. ಅದು ನೋಡಿ ತಾನಾಗೆ ಬಂದು ಇಲ್ಲಿ ನಿಂತ್ಕೊಂಡ್ಬಿಡ್ತು ಬಸವಣ್ಣ. ಆಮೇಲೆ ಸ್ವಾಮೀಜಿಗಳು ಗುರುಗಳು ಬಂದಿರಲ್ಲ ಮಲ್ಲೇ ಸ್ವಾಮೀಜಿಯವರು, ಅವ್ರು ಕಾಯಿ ಹೊಡಿರಿ ಅಂತ ಹೇಳಿದ್ರು. ಆ ಕಾಯಿ ಹೊಡೆದಿದ ತಕ್ಷಣನೇ ನೋಡಿ ನಿಮ್ಗೆ ಅಲ್ಲಿ ಮುಂದೆ ಕಾಣಿಸ್ತಾ ಇದೆ ಒಂದು ಶಿವನ ದೇವಸ್ಥಾನ ಇದೆ ಅಲ್ಲಿ. ಬಸವಣ್ಣ ತಾನಾಗೆ ನುಕ್ಕೊಂಡು ಒಳಗೊಂಡು ಹೋಗ್ಬಿಡ್ತು. ಸ್ವಾಮೀಜಿಗಳು ಬಿಟ್ಟೇ ಬಿಟ್ರು ಅದನ್ನು, ಹಿಡಿಯೋಕೆ ಆಗಲಿಲ್ಲ. ಅದು ತಾನಾಗೆ ಹೊರಗಡೆ ಹೋಗಿ ಶಿವನ ದೇವಸ್ಥಾನ ಒಳಗಡೆ ಹೋಗಿ ನಿಂತ್ಕೊಂಡ್ಬಿಡ್ತು. ನೋಡಿ ದೇವ್ರ ಪವಾಡ ಎಷ್ಟು ಇದಾಗಿದೆ ಅಂದರೆ, ಬಸವಣ್ಣ ಇದೇ ಮೊದಲನೇ ಬಾರಿ ನಮ್ಮ ಊರಿಗೆ ಬಂದಿರೋದು. ಮುಂಚೆ ಬಸವಣ್ಣ ಬಂದೇ ಇರಲಿಲ್ಲ. ಅದಕ್ಕೆ ನೋಡಿ ಇವನ್ ನನಗೂ ಕೂಡ, ನಾನು ನಮ್ಮೂರೋನೇ, ನನಗೆ ಗೊತ್ತಿರಲಿಲ್ಲ ಇಲ್ಲಿ ಒಂದು ನಂದಿ ಶಿವನ ದೇವಸ್ಥಾನ ಇದೆ ಅಂತ ಗೊತ್ತಿತ್ತು. ಬಟ್ ನಂದಿ ಈ ಥರ ಪೂರ್ಣ ಆಗ್ದಲೇ ಅರ್ಧದಲ್ಲೇ ನಿಂತಿದೆ ಅಂತ ಗೊತ್ತಿರಲಿಲ್ಲ. ನೋಡಿ ಅದು ತಾನಾಗೆ ಬಂದು ಮೆರವಣಿಗೆ ಎಲ್ಲ ಬರ್ತಾ ಇತ್ತು, ಇಲ್ಲಿ ಬಂದು ನಿಂತ್ಕೊಂಡ್ಬಿಡ್ತು ಹೆಬ್ಬಾಗ್ಲಿ ಮುಂದೆ. ಅದು ನಿಂತ್ಕೊಂಡು ಒಂದು ಕಾಯಿ ಹೊಡೆದ ತಕ್ಷಣ ತಾನಾಗೆ ನುಕ್ಕೊಂಡು ಈ ದಾರಿ ಒಳಗಡೆ ಬಂದ್ಬಿಡ್ತು ಶಿವನ ದೇವಸ್ಥಾನ ಇದೆ ಅಂತ. ನೋಡಿ ಅದಕ್ಕೆ ಎಷ್ಟು ದೇವ್ರ ಪವಾಡ ಮಹಿಮೆ, ದೇವ್ರದ್ದು ಎಷ್ಟಿದೆ, ಹಿಂಗಿದೆ ಇವತ್ತಿಗೂ ಇದೆ ಅಂದರೆ ನೋಡಿ ಇದೇ ಕಾರಣಗಳು. ನಿಮಗೆ ತೋರಿಸ್ತೀನಿ ಅಲ್ಲಿ, ಅವತ್ತು ನೈಟ್ ಆಗಿರೋದ್ರಿಂದ ವ್ಯೂ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ನಿಮಗೆ. ನೋಡಿ ನೋಡಿ ಇದೇ ದೇವಸ್ಥಾನ. ನೋಡಿ ತಾನಾಗೆ ಅವತ್ತು ಬಸವಣ್ಣ ಬಂದು ನೋಡಿ
ತಾನಾಗೆ ಬಂದು ಒಳಗಡೆ ಹೋಗ್ಬಿಡ್ತು. ಗೇಟ್ ತೆಗ್ದಿತ್ತು ಅವತ್ತು ನೋಡಿ, ಅಲ್ಲಿ ಶಿವನ ದೇವಸ್ಥಾನ ಇದೆ ನೋಡಿ, ಕಾಣಿಸ್ತಾ ಇದೆಯಾ ನೋಡಿ, ಅಲ್ಲಿ ಶಿವನ ಲಿಂಗ ಇದೆ. ಅಲ್ಲಿ ಹೋಗಿ ಒಂದು 2 ನಿಮಿಷ ನಿಂತ್ಕೋತ ದೇವರು ಬಸವಣ್ಣ. ಹಾಗೆ ಬರ್ತಿದಂಗೆ ನೋಡಿ, ಇಲ್ಲಿ ಇಲ್ಲಿ ಬಂದು ಇಲ್ಲೊಂದು ಇಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ ತಕ್ಷಣ ಇಲ್ಲಿ ಕತ್ತು ಮೇಲೆತ್ತಿ ನೋಡಿದ ತಕ್ಷಣ ನೋಡಿ, ಇಲ್ಲಿ ಅರ್ಧ ಆಗಿರೋ ಬಸವಣ್ಣ ಇದೆಯಲ್ಲ ನೋಡಿ, ಇದೆ. ಅವತ್ತು ಬಂದು ನಿಮ್ಗೆ ಗೊತ್ತಿಲ್ಲದೆ ನಿಮಗೆ 11 ಕಾಲಿಗೇನೋ ನಾವು ಆ ರೋಡಲ್ಲಿ ಇದ್ದಿದ್ದು, ನಾನು ಟೈಮ್ ನೋಡ್ಕೊಂಡಿದ್ದೆ, 11 ಕಾಲಿಗೆ ನಾವು ಹೊರಗಡೆ ಬಂದ್ವಿ. ಅರ್ಧ ಗಂಟೆ ಆ ಬಸವಣ್ಣ ಇಲ್ಲೇ ನಿಂತಿದೆ ನೋಡಿ, ನಿಮಗೊಂದು ಪೂರ್ತಿ ತೋರಿಸ್ಬಿಡ್ತೀನಿ. ಅವರು ಯಾರೋ ಮುಂಚೆ ಇಲ್ಲಿಯವರೇ ಊರಿನವ್ರೇ ಇದನ್ನು ತಂದು ಬಿಟ್ಬಿಟ್ಟಿದ್ರು, ಪೂರ್ಣಗೊಳಿಸ್ತಲೇ ಅರ್ಧಕ್ಕೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು ನೋಡಿ. ಇದು ಪೂರ್ಣ ನೋಡಿ, ಇದೆ ಬಸವಣ್ಣಂದು ಕಲ್ಲು ಎಷ್ಟು ಭಾಳ ಚೆನ್ನಾಗಿದೆ ಗೊತ್ತಾ. ಒಳ್ಳೆ ಸ್ವಾಮಿ ನಮ್ಮ ಗುರುಗಳು ಅವರು ಮಲೆ ಸ್ವಾಮೀಜಿ ಕೂಡ ಅದನ್ನೇ ಹೇಳಿದ್ರು, ತುಂಬ ಚೆನ್ನಾಗಿದೆ ಕಲ್ಲು ಅಂತ ನೋಡಿ. ಇಲ್ಲಿಗೆ ಬಂದು ನಿಂತ್ಕೊಂಥದ್ದು ನೋಡಿ, ಹಿಂದೆ ಕಾಣಿಸ್ತಿದೆಯಲ್ಲ ಅದೇ ಬಸವಣ್ಣನೊಂದು ಪೂರ್ಣ ಆಗದಿರೋ ಒಂದು ಪ್ರತಿಮೆ ನೋಡಿ. ಇಲ್ಲಿ ಬಂದು ಬಸವಣ್ಣ ನಿಂತ್ಕೊಂಡ್ಬಿಡ್ತು, ಅರ್ಧ ಗಂಟೆ ನಿಂತ್ಕೋತು. ನಮ್ಮ ಪಟೇಲರು ಚೇರ್ಮನ್ರು ಕರೆಸೋವರೆಗೂ ಬಿಡಲಿಲ್ಲ ಅದು. ನಮ್ಮ ಮಲ್ಲೆ ಸ್ವಾಮೀಜಿ ಅವರು ಆಮೇಲೆ ಕರೆಸಿದ್ರು ಅವ್ರನ್ನ, ನಮ್ಮ ಗುರುಗಳು ಅವ್ರು ಕರೆಸಿ ಕೇಳಿದ್ರು ಏನಪ್ಪ ಹಿಂಗೆ ಅಂತ. ಅವ್ರು ಅವಾಗ ಹೇಳಿದ್ರು ಪಟೇಲರು, ಇಲ್ಲ ಈ ಥರ ಯಾರೋ ಒಬ್ಬರು ನಮ್ಮೂರವ್ರೇ ತಂದುಬಿಟ್ರು, ಅವ್ರು ಮಾಡ್ದಲೆ ಪೂರ್ಣ ಮಾಡ್ದಲೆ ಹೋಗ್ಬಿಟ್ರು, ಮೀನ್ಸ್ ಬೆಂಗಳೂರಲ್ಲಿ ಇದ್ದಾರೆ ಅವರೇನು ಅದಕ್ಕೆ ತಲೆ ಕೆಡ್ಸ್ಕೊಂಡಿಲ್ಲ ಅಂತ. ಆಮೇಲೆ ಏನು ಮಾಡಿದ್ರು ಹೇಳಿದ್ರು ಅವರು, ಇಲ್ಲ ಈ ಥರ ಮಾಡಬೇಕು ಅಂತ. ಆವಾಗ ಕೆಳಗಡೆ ಕೂರಿಸಿದ್ರು ಬಸವಣ್ಣನ, ಅವರು ಪಟೇಲರ ಮತ್ತು ಚೇರ್ಮನ್ನ ಕೆಳಗಡೆ ಬಸವಣ್ಣನ ಕೆಳಗಡೆ ಕೂರಿಸ್ಬಿಟ್ಟು ಹೇಳಿದ್ರು ಈ ಥರ ಮಾಡಬೇಕು. ನಾವು ಅವರು ಚೇರ್ಮನ್ರು ಅವಾಗ ಒಪ್ಕೊಳ್ಳಿಲ್ಲ, ಇಲ್ಲ ನಮ್ಗೆ ಅಷ್ಟು ಶಕ್ತಿ ಇಲ್ಲ, ನಮಗೆ ಅಷ್ಟು ದುಡ್ಡಿಲ್ಲ ಮಾಡೋಕ್ಕೆ ಅಂತ ಎಲ್ಲ ಹೇಳಿದ್ರು. ನೀವು ನಂಬಲ್ಲ, ನಾನು ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಇಷ್ಟು ಜನ ಇದ್ದರು ಅಂದರೆ ನಮ್ಗೆ ಅಷ್ಟು ಹಣದಲ್ಲ ವೀಡಿಯೋ ಮಾಡಬೇಕು ಅನ್ನೋ ಒಂದು ತಿಂಕೆ ಬರಲಿಲ್ಲ. ನೀವು ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇಲ್ಲಿ ನಿಂತಿದ್ರು ಅವರು ನಮ್ಮ ಪಟೇಲರು ಚೇರ್ಮನ್ರು. ಇಲ್ಲಿಂದ ಗುತ್ಕೊಂಡು 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 ಅಂದರೆ ಕಂಬಲ್ಲಿ ಗುತ್ಕೊಂಡು ಪೂರ್ತಿ ನಿಮಗೆ ಇದೆ ನಮ್ಮ ನಾನು ತೋರಿಸ್ನಲ್ಲ ಒಂದು ಪ್ರತಿಮೆ ಬಸವಣ್ಣಂದು ಅರ್ಧ ಆಗದಿರೋದು, ಅದು ಪೂರ್ತಿ ಒಂದು ರೌಂಡು ಸುತ್ತಾಕ್ಸ್ಬಿಡ್ತು. ಕಂಬಲ್ಲೇ ಗುತ್ಕೊಂಡು ಒಂದು ರೌಂಡ್ ಸುತ್ತಾಕ್ಸ್ಬಿಟ್ಟು ಬಂದು ಇಲ್ಲಿ ಮತ್ತೆ ಇಲ್ಲಿ ನಿಲ್ಲಿಸ್ಕೋತು. ಇಲ್ಲಿ ನಿಲ್ಲಿಸ್ಕೊಂಡು ಕೆಳಗಡೆ ಕೂರಿಸ್ಬಿಟ್ಟು ಮತ್ತೆ ಕೇಳಿದ್ರು, ಅದು ನಿಮಗೆ ಅಲ್ಲಿ ಗೌಡಗೆರೆ ಹೋದವ್ರಿಗೆ ಗೊತ್ತಿರುತ್ತೆ, ಬಸವಣ್ಣನ ಹತ್ರ ಎಲೆ ಮತ್ತು ನಿಂಬೆಹಣ್ಣು ಇಟ್ಕೊಂಡು ನಿಂತ್ಕೊಂಡು ಅದಕ್ಕೆ ಕೆಳಗಡೆ ಕೂತ್ಕೊಂಡ್ರೆ ಆಗುತ್ತೆ ಅನ್ನೋದೊಂದು ಆಗುತ್ತೆ ಅನ್ನೋ ಒಂದು ಇದ್ದರೆ ನಿಮ್ಮ ಅದೃಷ್ಟ ಇದ್ದರೆ ಅದು ತುಳಿಯುತ್ತೆ ಬಲಗಾಲಲ್ಲಿ ರೈಟ್ ಲೆಗ್ಗಲ್ಲಿ ಅದು ನಿಮಗೆ ಕೈ ತುಳಿಯುತ್ತೆ. ಸೊ ಅದನ್ನ ಏನು ಮಾಡಿದ್ರು ಅವರು ಕೆಳಗಡೆ ಕೂರಿಸ್ಬಿಟ್ಟು ಅವ್ರನ್ನ ಆಗುತ್ತಾ ಇಲ್ವಾ ಅಂತ ಕೇಳಿದ್ರು. ಅವ್ರೇನು ಹೇಳಿದ್ರು, ನಮ್ಮ ಚೇರ್ಮನ್ರು ಪಟೇಲರೆಲ್ಲ ಮಾತಾಡ್ಕೊಂಡ್ರು, ಇಲ್ಲ ನಾವೇ ಮಾಡಬೇಕಾ, ಇಲ್ಲ ಇದನ್ನ ಹಿಂಗೆ ಬಿಟ್ಬಿಡ್ಬೇಕಾ, ನಾವೇ ಮಾಡಬೇಕು ಅನ್ನೋಂಗಿರ ಬಲಗಾಲೆತ್ತಿ ನಮಗೆ ಇದು ಮಾಡಿ, ಇಲ್ಲ ಅಂದರೆ ಹಂಗೆ ಬಿಟ್ಬಿಡಿ, ಇಲ್ಲ ಯಾರು ಬೇಕಾದ್ರೂ ಬಂದು ಮಾಡ್ಕೋಬೋದು, ಅದು ಮುಂದೆ ನೋಡ್ಕೊಳ್ಳೋಣ ಅನ್ನೋಂಗಿದ್ರೆ ಸುಮ್ಮನೆ ಆಗ್ಬಿಡಿ ಅಂತ ಹೇಳಿದ್ರು. ಬಟ್ ಅದನ್ನೇನು ಮಾಡಿದ್ರು ಅಂದರೆ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ ಬಸವಣ್ಣ ಬಲಗಾಲೆತ್ತಿಡ್ತು, ಇಲ್ಲ ನೀವೇ ಮಾಡಬೇಕು ಅಂತ. ಆಮೇಲೆ ಹಂಗೂ ಮತ್ತೆ ಚೇರ್ಮನ್ರು ಪಟೇಲರೆಲ್ಲ ಇಲ್ಲ ಅಷ್ಟು ದುಡ್ಡಿಲ್ಲ ಮತ್ತೆ ಮಾಡೋಕ್ಕೆ ಕಷ್ಟ ಆಗುತ್ತೆ ನಮಗೆ ಅಂತ ಎಲ್ಲ ಹೇಳಿದ್ಮೇಲೆ ಬಸವಣ್ಣ ಹಿಂದೆ ಹೋಗಿ ನಿಂತ್ಕೊಬಿಡ್ತು. ನೀವು ಅಲ್ಲಿಂದ ನೋಡಿದ್ರಿ ವೀಡಿಯೋ, ಹಿಂದೆ ಹೋಗಿ ನಿಂತಿದ್ದರಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡು ವೀಡಿಯೋ. ಇಲ್ಲಿ ಗುದ್ದಿದ್ದು ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಮಗೆ ಶಾಕು ನಿಂತಿರಲೆ ಏನಾಗ್ತಿದೆ ಅಂತ. ಪವಾಡ ನೋಡಿ, ಬಸವಣ್ಣನ ಪವಾಡ ಎಷ್ಟಿದೆ. ಇವನ್ ನಾನು ಕೂಡ ಗೌರ್ಗೆರೆಗೆಲ್ಲ ಹೋಗಿದ್ದೀನಿ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ನಮ್ಗೆ ಅಲ್ಲಿಂದನೇ ಮಲ್ಲೆ ಸ್ವಾಮೀಜಿಯವರು ತುಂಬ ಪರಿಚಯ ಆಗಿದ್ದು. ಅವ್ರು ನಮಗೆ ಸ್ವಲ್ಪ ಆಗ್ಲಿಂದನೂ ಸ್ವಲ್ಪ ಆತ್ಮೀಯರಾದರು, ಫಸ್ಟ್ ಟೈಮ್ ವಿಸಿಟ್ ಮಾಡಿದಾಗಲೇ ಹೋಗಿ ಅವ್ರನ್ನ ಭೇಟಿಯಾಗಿದೆ, ಎಲ್ಲ ಪರಿಚಯ ಇದ್ರು, ಕ್ಲೋಸ್ ಇದ್ರು. ನಮ್ಮೂರಿಗೆ ಬರ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ನೋಡಿ ನನ್ನ ಪವಾಡ ಅವರು ಅದನ್ನು ಸ್ವಾಮೀಜಿಯಲ್ಲಿ ಹೇಳಿದ್ರು, ನಿಮ್ಮ ಅದೃಷ್ಟನೂ ಹಾಗೇನೆ. ನೀವು ನಾನು ಏನೋ ಕಾರಣಕ್ಕೆ ಸುಮ್ಮನೆ ಕ್ಯಾಮ್ರಾ ತಂದು ಇಟ್ಕೊಂಡಿದ್ದೆ ಬೆಂಗಳೂರಿಂದ, ಆ ಹಬ್ಬದ್ದು ಕಿಚಾಯಿಸೋದೆಲ್ಲ ತೋರಿಸ್ಬೇಕು, ಒಂದು ಅದನ್ನು ತೋರಿಸ್ಬೇಕು ಅಂತ. ಬಟ್ ನೋಡಿ ಇದಕ್ಕೂ ಉಪಯೋಗ ಆಯಿತು. ಹಿಂದೆ ಹೋಗಿ ನಿಂತ್ಕೊಂಡ್ಬಿಡ್ತು, ಹಿಂದೆ ಹೋಗಿ ನಿಂತ್ಕೊಂಡು ಅಲ್ಲಿಂದ ನೋಡಿ ನೀವು ನೋಡಿದ್ರಿ ತಾನಾಗೇನೆ ಅದು ಬಸವಣ್ಣ ಕೂಡ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಿತ್ತು ಅಂದರೆ ನಮ್ಮ ಸ್ವಾಮೀಜಿಗಳಿಗೆ ಅವರು ಒಂದು ದುಡ್ಡು ಎತ್ತ ನೀವು ನೋಡೋದಲ್ಲ, ದುಡ್ಡು ಎತ್ಕೊಟ್ರು ಅದು ಮತ್ತೆ ಹಿಂಗಂತು ಇನ್ನೊಂದ್ಸಲ ರಿಯಾಕ್ಟ್ ಮಾಡ್ತು ಅವ್ರಿಗೆ, ಇನ್ನೊಂದು ಎತ್ಕೊಡು ಅಂತ ಇನ್ನೊಂದು ಎತ್ಕೊಟ್ರು. ಆಮೇಲೆ ಎಣ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು, ಎಣಿಸ್ದಾಗ ಏನಾಯಿತು ನೀವು ನೋಡಿದ್ರೆ ಅಲ್ಲಿ 12,773 ರೂಪಾಯಿನ ಫಸ್ಟ್ ಬಂತು ಎಣಿಸ್ದಾಗ. ಬಟ್ ಅದು ಅವ್ರು ಕೇಳಿದ್ರು ಅವಾಗ ಸರಿ ಇದೆಯೇನಪ್ಪ ಎಣಿಸಿದ್ದು ಅಂತ ನೋಡಿ, ಬಸವಣ್ಣ ಒಂದೇ 1 ರೂಪಾಯಿ ಆ ಕಡೆ ಈ ಕಡೆ ಮಾಡೋಕ್ಕೆ ಬಿಡಲಿಲ್ಲ. ಮತ್ತು ಇನ್ನೊಂದ್ಸಲಿ ಎಣಿಸಿ ಅಂದಾಗ ಮತ್ತೆ 12,791 ರೂಪಾಯಿನೋ ಬಂತು ನೋಡಿ. ಆ ಮಹಿಮೆ ಇದೆಯಲ್ಲ ಬಸವಣ್ಣನ ಮಹಿಮೆ, ಎಷ್ಟೋ ಜನ ಈಗ ಏ ಅವೆಲ್ಲ ಏ ಸುಳ್ಳು ಹಂಗೆ ಹಿಂಗೆ ಅಂತಾರೆ. ನಾನು ಈ ತುಂಬ ಮೂಢನಂಬಿಕೆ ನಂಬಲ್ಲ, ನಂಬ್ತೀನಿ.
ದೇವ್ರಗಳನ್ನ ನಂಬ್ತೀನಿ, ಕಷ್ಟ ಬೀಳ್ತೀನಿ, ದೇವ್ರ ನಂಬ್ತೀನಿ, ಆ ಥರ ಮೂಢನಂಬಿಕೆ ಎಲ್ಲ ನಂಬಲ್ಲ. ಬಟ್ ಇದನ್ನು ನಂಬಿದ್ದೆ, ಯಾಕಂದರೆ ಸುಮಾರು ಜನ ಹೇಳಿದರು, ನಾನು ಹೋದಾಗ ನಾನು ಟ್ರೈ ಮಾಡಿದೆ, ಅವೆಲ್ಲ ಆಗಿದೆ, ನಮಗೂ ಸತ್ಯ ಆಗಿದೆ. ಬಟ್ ನೋಡಿ ಅದಕ್ಕೆ ಹೆಂಗೆ ಗೊತ್ತಾಯಿತು ಅಂತ ನನಗೆ ಗೊತ್ತಿಲ್ಲ. ನೋಡಿ ಅದಕ್ಕೆ ಹೆಂಗೆ ಗೊತ್ತಾಯ್ತು ಅಂತ ನಮಗೂ ಗೊತ್ತಿಲ್ಲ. ಇವನ್ ನನಗೆ ಕೂಡ ಇಲ್ಲಿ ಇದು ನಮ್ಮ ಅರ್ಧ ಆಗಿರೋ ನಿಲ್ಲಿಸ್ಬಿಟ್ಟಿದ್ದಾರೆ ಅರ್ಧಕ್ಕೇನೆ ಅಂತ ನನಗೆ ಗೊತ್ತಿಲ್ಲ. ಶಿವನ ದೇವಸ್ಥಾನ ಅಂತ ಇತ್ತು ಗೊತ್ತು, ಬಟ್ ಇದಕ್ಕೆ ಅರ್ಧ ನಿಲ್ಲಿಸ್ಬಿಟ್ಟಿದ್ದಾರೆ, ಪೂರ್ಣಗೊಳಿಸಿ ಅಂತ ನಮ್ಗೆ ಗೊತ್ತಿಲ್ಲ. ಅದು ತಾನಾಗಿ ಹೆಬ್ಬಾಗಲ ಅಲ್ಲಿ ಅದು ಆರ್ಚ್ ಹತ್ರ ನಿಂತ್ಕೊಂಡು ಕಾಯಿ ಹೊಡೆದಿದ್ದೆ ಕ್ಷಣ ನುಗ್ಗು ಒಳಗೆ ಓಡ್ ಬಂದ್ಬಿಟ್ಟು ಶಿವನ ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ಬಂದು ಇಲ್ಲಿ ನಿಂತ್ಕೋತು. ನಿಮ್ಗೆ ಟೈಮ್ ತೋರಿಸಿ 12:30 ಇಲ್ಲೇ ಇದ್ದೀವಿ ನಾವು. ನೋಡಿ ನೈಟ್ 12:00 ದೇವ್ರ ಮಹಿಮೆ ಅದು ಹೇಳೋಕ್ಕಾಗಲ್ಲ ಬಿಡಿ. ನಾವು ನಿಂತಲ್ಲೇ ಶಾಕ್, ಇಡೀ ಊರ್ ಜನ ಶಾಕು. ನಮಗೆ ಅದು ಎಕ್ಸ್ಪೀರಿಯನ್ಸು ಇಲ್ಲಿದ್ದವ್ರಿಗೆ ಗೊತ್ತಿರುತ್ತೆ. ಅದು ಆಮೇಲೆ ಮತ್ತೆ ಅಲ್ಲಿ ಮುಗಿಸ್ಕೊಂಡು ಅಲ್ಲೊಂದು ಪಾರ್ವತಿ ದೇವಸ್ಥಾನ ಇದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಹಾಂ ನೋಡಿ ಅಲ್ಲಿ ಪಾರ್ವತಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಒಂದು ನಮಸ್ಕಾರ ಹೊಡೆದಿನ. ಕೊನೆಗೂ ಫಸ್ಟ್ ಶಿವನ ದೇವಸ್ಥಾನಕ್ಕೆ ಹೋಯ್ತು, ಅವ್ರ ಬಾಸ್ ದೇವಸ್ಥಾನಕ್ಕೆ ಹೋಯ್ತು, ಬಂದರು ಇಲ್ಲಿ ಪೂರ್ಣ. ಅದು ಮತ್ತೆ ಇನ್ನೊಂದು ಹೇಳಬೇಕು, ಇದ್ರ ಮುಂದೆ ನಿಂತ್ಕೊಂಡು ಬಸವಣ್ಣನದ ಇದು ಶಿಲೆ ಮುಂದೆ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಕೊನೆವರೆಗೂ ಕೊನೆಯಲ್ಲಿ ಮುತ್ತಿಟ್ಬಿಟ್ಟು ಹೋಯ್ತು ಗೊತ್ತಾ, ಅದು ಮುತ್ತಿಟ್ಬಿಟ್ಟು ನೆಕ್ಬಿಟ್ಟು ಹೋಯ್ತು, ಅದಕ್ಕೆ ಅದ್ರ ಮುಂದೆ ಅಡ್ಗಾಲಲ್ಲಿ ಹಾಕ್ಬಿಟ್ಟು ಹೋಯ್ತು. ಆಮೇಲೆ ಲಾಸ್ಟ್ ಪಾರ್ವತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಪೂಜೆ ಮಾಡಿಸಿ ಆಮೇಲೆ ಎಲ್ಲ ಒಪ್ಕೊಂಡ ಮೇಲೆ ಸರಿ ಅಂತ ಮುಂದೆ ಹೋಗಿ ನೋಡ್ಕೊಂಡು ಆಮೇಲೂ ಅಷ್ಟೇ ಅಲ್ಲಿ ಪಟೇಲ್ರ ಮನೆಗೆ ಒಳಗಡೆ ನುಗ್ಗಿಬಿಡ್ತೀವಿ. ನೋಡಿದ್ರಲ್ಲ ಪಟೇಲ್ರ ಮನೆಯೊಳಗೆ ನುಗ್ಗು, ಅಲ್ಲಿಯೂ ಕೂಡ ಮಾತು ತಗೋತು, ಎಲ್ಲ ಮಾಡಿಸೇ ಮಾಡಿಸ್ಕೋತೀವಿ, ಮಾಡೇ ಮಾಡ್ತೀವಿ ಅಂತ ಅವರು ಪಟೇಲ್ರೆಲ್ಲ ಮಾತು ಕೊಟ್ಟರು. ಇದೆಲ್ಲ ಏನಂದರೆ ಪವಾಡಗಳನ್ನ ನಾವು ನಂಬಬೇಕು, ತುಂಬ ಮೂಢನಂಬಿಕೆಗಳನ್ನ ನಂಬಾರ್ದು. ಬಟ್ ಆ ದೇವ್ರ ಮಹಿಮೆಗಳಿರ್ತಾವಲ್ಲ ಅದನ್ನು ನಂಬಬೇಕು, ನಾವು ದೇವ್ರನ್ನ ನಂಬಬೇಕು, ಕಷ್ಟ ಬೀಳಬೇಕು, ಆ ಥರ ಒಂದು ಮೆಂಟಾಲಿಟಿ ಇರಬೇಕೇ ಹೊರತು ತುಂಬ ಮೂಢನಂಬಿಕೆ ಇರಬಾರ್ದು. ನೋಡಿ ನಾವು ಇದನ್ನು ನಂಬೇ ಇರಲಿಲ್ಲ, ಈ ಥರ ಹಿಂಗೇನೋ ಬರುತ್ತೆ, ನಾವು ಏನೋ ಬರ್ತಾಯಿದೆ ಅಂದ್ಕೊಂಡು ನಾವು ಬಂದರೆ ಇಲ್ಲಿ ನೋಡಿದ್ರೆ ಇಲ್ಲಿ ನಮ್ಗೆ ಇಲ್ಲೇ ಗೊತ್ತಾಗಿದೆ ಅವಾಗ ಈ ಥರ ಹಿಂಗಿದೆ ಇಲ್ಲಿ ಇಲ್ಲಿನ ಒಂದು ಸಿಚುವೇಶನ್ ಇದೆ ಅಂತ. ನೀವೆಲ್ಲ ನೋಡಿದ್ರಲ್ಲ ನಮ್ಮ ಸ್ವಾಮೀಜಿ ಅವರೆಲ್ಲ ಮಾತಾಡಿದ್ದು ಎಲ್ಲ ನೋಡಿದ್ರಿ ನೀವು. ನಾನು ನಮ್ಮ ಇಡೀ ಊರಿಗೆ ಊರಿನ ಜನತೆಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಬರ್ತೀನಿ. ನಮ್ಮೂರು ಬಂದು ಮಾದಪ್ಪನಹಳ್ಳಿ ಅಂತ, ಕುಣಿಗಲ್ ಹತ್ರ ಮಾದಪ್ಪನಹಳ್ಳಿ ಅಂತ ಬರುತ್ತೆ ನಮ್ಮೂರ ಹೆಸರು. ನಾನು ಇಡೀ ನಮ್ಮೂರಿಗೆ ನಮ್ಮೂರಿನ ಜನತೆಗೆ ಮತ್ತು ನಮ್ಮ ಚೇರ್ಮನ್ರು ಪಟೇಲರು ಮೇನಾಗಿ ನಮ್ಮ ಸ್ವಾಮೀಜಿ ಮಲ್ಲೇಶ್ ಸ್ವಾಮೀಜಿ ಏನು ಬಂದಿರಲ್ಲ ಮತ್ತು ಅವ್ರಿಗೆ ಮತ್ತು ಅದನ್ನು ಅವ್ರನ್ನ ಕರೆಸ್ತಾ ನಮ್ಮ ನಮ್ಮೂರಲ್ಲಿ ಅಯ್ಯಪ್ಪ ಸ್ವಾಮಿ ಅವರ ಸ್ವಾಮಿ ಏನು ಅವ್ರದ್ದೊಂದು ತಂಡ ಇತ್ತಲ್ಲ ಆ ತಂಡದವ್ರಿಗೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದರೆ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ರು, ವಿಡಿಯೋ ಮಾಡಬೇಕಾದ್ರೆ ಎಲ್ಲ ಸಪೋರ್ಟ್ ಮಾಡಿ ನಮಗೆ ಒಂದೊಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಕೊಟ್ಟರು. ನಮ್ಮ ಸ್ವಾಮೀಜಿಗಳು ಗುರುಗಳಾದರೂ ಗುರುಗಳು ಅಷ್ಟೇ ತುಂಬ ರೀತಿಯಲ್ಲಿ ಪಾಪ ನಮಗೂ ಅಷ್ಟು 12:30 ಆಯಿತು ಅವ್ರು ಹೋಗೋಷ್ಟರಲ್ಲಿ. ಸೊ 1:30 ಅದಕ್ಕೆ ಆಗಿದ್ರು ಕೂಡ ನಮಗೊಂದು ಲಾಸ್ಟಲ್ಲಿ ಒಂದು ವಿಡಿಯೋ ಬೈಟ್ ಕೊಟ್ಬಿಟ್ಟು ಪಾಪ ಬಾಪ ಇಲ್ಲ ತೊಗೊಳಪ್ಪ ವಿಡಿಯೋ ಬೈಟ್ ಅಂತ ಹೇಳ್ಬಿಟ್ಟು ಅವರು ಕೊಟ್ಬಿಟ್ಟು ಹೋದರು. ಸೊ ಪೂರ್ತಿ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಬರ್ತೀನಿ, ನಮ್ಮೂರು ಜನಗೆ ಜನರಿಗೆ, ಸೊ ಅಯ್ಯಪ್ಪ ಸ್ವಾಮಿ ಅವ್ರ ತಂಡಕ್ಕೆ, ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೂ ನಿಮಗೆ ನಿಮ್ಮ ನಮ್ಮ ವ್ಯೂವರ್ಸ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಹೀಗೆ ಬೆಳೆಸಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಾನು ಇಷ್ಟು ವಿಡಿಯೋದಲ್ಲಿ ನಾನು ಯಾವುದು ಕೇಳ್ಕೊಂಡಿಲ್ಲ, ಬಟ್ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಯಾಕಂದರೆ ಇದು ತಲುಪಬೇಕು, ದೇವ್ರ ಪವಾಡ ಏನಂತ ತಲುಪಬೇಕು. ಸೊ ಅದರಿಂದ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಸ್ನೇಹಿತರುಗಳಿಗೆ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿಯವರೆಗೂ ನನ್ನ ಹಿರಿಯರಾದ ಕಿರಿಯರು ಪ್ರತಿಯೊಬ್ಬರಿಗೂ ನಿಮ್ಮ ಪ್ರೀತಿಯ ಧನುಷ್ ಮಾಡುವ ನಮಸ್ಕಾರ.